नमस्कार कंप्लीट न्यूज़ के स्वागत नान शर्मिता शेट्टी अप्पु पप्पु ख्यातिया नट स्नेहितेश विरुद्ध हल्ले आरोप केळिबंदिदे मने मुंदे कस गुडिसुत्ता इद्द महिळे मेले हल्ले माडिदारे अंत आरोप केळिबर्ता इदे बौन्सर् गळ जोते बंदु हल्ले माडिरोदागि आ महिळे आरोपवन्न माडिदाळे बेंगळूरिन महालक्ष्मी लेऔट् नल्लि नडेदिरुवंत घटने इदे मने मुंदिन रस्तेयल्लि स्नेहितेश मत्ते टीम आट आड्ता इत्तंते बौन्सर् गळु आ टैम् नल्लि इद्दरु मने मुंदे आ महिले कस गुडिस्ता इद्रंते मई मेल कस बीळुत्ते अंत हेळिबिट्टु ई हुडुगरु किरिकन्न स्टार्ट माडिदारे स्नेहितेश टीम मने ओळगु नुग्गि इब्बरु महिळेयरन्न एळदाडिद्दारे अंत आरोप माडिदारे सीसीटीवियल्लि सरियागिदे इडी गलाटेय चित्रण मंजम्म अन्नोर मनेयल्लि केलस माड्ता इद्रु इब्बरु महिळेयरु गलाटे हल्ले बग्गे महालक्ष्मी लेऔट् ठाणेयल्लि ईग ओंदु कंप्लेंट कूड रिजिस्टर् आगिदे स्नेहितेश मत्तु इतरे एळु जनर विरुद्ध एफ्ऐआर् दाखलागिदे ಈ ಕಸ ಗುಡಿಸೋ ವಿಚಾರವಾಗಿ ಕಸ ನಮ್ಮ ಮೈ ಮೇಲೆ ಬಿಳುತ್ತೆ ಇವಾಗ ಗುಡಿಸಬೇಡ ಅಂತ ಹೇಳಿದ್ರು ಸೋ ಅಲ್ಲಿಂದ ಗಲಾಟೆ ಸ್ಟಾರ್ಟ್ ಆಯಿತು ಆ ಗಲಾಟೆ ಇದೀಗ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿದೆ ಅಲ್ಲಿಗೆ ಅಪ್ಪು ಪಪ್ಪು ಖ್ಯಾತಿಯ ಸ್ನೇಹಿತೇಶ್ ಅವರ ಬೌನ್ಸರ್ ಗಳ ಜೊತೆ ಸೇರಿ ಇತರ ಮಹಿಳೆಯನ್ನ ಎಳೆದಾಡಿ ಹಲ್ಲೆ ಮಾಡಿದ್ದಾರಾ ಸೋ ಈ ತರದ ಒಂದು ಗಂಭೀರ ಆರೋಪ ಕೇಳ ಬಂದಿದೆ ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಸಿಸಿಟಿವಿ ಅಲ್ಲಿ ಆ ಚಿತ್ರಣ ರೆಕಾರ್ಡ್ ಆಗಿರೋದನ್ನು ಕೂಡ ನಾವು ತೋರಿಸ್ತಾ ಇದೀವಿ ಇನ್ನೊಂದು ಕಡೆ ಫೋಟೋ ತೋರಿಸ್ತಾ ಇದೀವಲ್ಲ ಇವರೇ ಅಪ್ಪು ಪಪ್ಪು ಖ್ಯಾತಿಯ ನಟ ಸ್ನೇಹಿತೇಶ್ ಬೌನ್ಸರ್ ಗಳ ಜೊತೆ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಆ ಮಹಿಳೆ ತನ್ನ ಪಾಡಿ ತನ್ನ ಕಸ ಗುಡಿಸ್ತಾ ಇರ್ತಾಳೆ ಸೋ ಇವರೆಲ್ಲ ರೋಡ್ ಅಲ್ಲಿ ಆಟ ಆಡ್ತಿರ್ತಾರೆ ಸೋ ಈಗ ಕಸ ಗುಡಿಸಬೇಡ ನೀನು ನಮ್ಮ ಮೈ ಮೇಲೆ ಆ ಕಸ ಬೀಳುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಕಿರಿಕನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದೀಗ ಹಲ್ಲೆ ರೂಪವನ್ನ ಪಡ್ಕೊಂಡಿ ಜರ್ಗಿ ಸರ್ ನಾನು ಕಸ ಗುಡಿಸ್ತಾ ಇದ್ದೆ ಸರ್ ಕಸ ಗುಡಿಸ್ಬಿಟ್ ಬರುವಾಗ ಈ ತರ ಜರ್ಗಿ ಅಂತ ಕಸ ಬಿಳುತ್ತೆ ಜರ್ಗಿ ಕಸ ಬಿಳುತ್ತೆ ಅಂತಂದೆ ಕಸ ನೀನು ಹೋಗೆ ಅಂತಂದ್ರು ನೀನು ಹೋಗೆ ನೀನೇನೆ ಹೇಳೋದು ಹೋಗೆ ನೀನು ಮುಚ್ಚಿಕೊಂಡು ಚುಚ್ಚಿಬಿಡ್ತೀನಿ ಹಂಗೆ ಹಿಂಗೆ ಅಂದ್ರು ನಾನು ಸರಿ ಆಯ್ತು ನೀವು ಏನು ಮಾಡ್ತೀರೋ ಮಾಡಿ ಅಂತ ನಿಂತ್ಕೊಂಡೆ ಅವರು ಏನು ಮಾಡಿಲ್ಲ ಹೋಗೆ ಅನ್ಬಿಟ್ಟು ಇದು ಮಾಡಿದ್ರು ಆಮೇಲೆ ತುಂಬಾ ಬೇಜಾರಾಯ್ತು ಸರ್ ನಾನು ಮನೆ ಒಳಗಡೆ ಗೇಟ್ ಹಾಕೊಂಡು ಬಂದ್ಬಿಟ್ಟೆ ನಮ್ಮ ತಾಯಿಗೆ ಹೋಗಿ ಹೇಳ್ದೆ ಈ ತರ ಬಂದು ನಮ್ಮ ತಾಯಿ ಬಂದು ಏನ್ರಿ ಈ ತರ ಎಲ್ಲ ಮಾಡ್ತೀರಾ ಅಂತ ಅಂದ್ರು ಆದ್ರೆ ಕೇಳಲಿಲ್ಲ ಮನೆ ಒಳಗಡೆ ಬಂದು ಹೊಡೆದಿದ್ದಾರೆ ಸರ್ ಯಾರು ಇಲ್ಲ ಸರ್ ನಾನು ನಮ್ಮ ತಾಯಿ ಇಬ್ರೇ ಇರೋದು ಸ್ನೇಹಿತ ಅಂತ ಸರ್ ಸ್ನೇಹಿತ ಅಂತ ಮನೆ ಕೆಲಸದವರು ಅವರ ಜೊತೆ ಕಾರ್ ಡ್ರೈವರ್ ಹುಡುಗಿ ಕೆಲಸ ಮಾಡೋರು ಬೌನ್ಸರ್ ಎಲ್ಲರೂ ಬಂದು ಹೊಡೆದಿದ್ದಾರೆ ಮನೆ ಓನರ್ ಹೊಡೆದಿದ್ದಾರೆ ಸರ್ ಅವರ ಮನೆ ಅವರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಸರ್ ಇದುವರೆಗೂ ಅವರ ಹೆಸರು ಏನು ಅಂತಾನೂ ಗೊತ್ತಿಲ್ಲ ನನಗೆ ಅಲ್ಲ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ ಸ್ನೇಹಿತರ ಅಮ್ಮವರು ಇದ್ದರು ಅಂತ ಆ ಅವರ ಅಮ್ಮನೂ ಇದ್ದರು ಸರ್ ಎಲ್ಲ ಟೋಟಲ್ ಹೆಚ್ಚಿನ 7 ಜನ 7 ಜನ ಇದ್ದರು ಕೈ ಎಳೆದು ಎಳೆದು ಇದು ಮಾಡಿದ್ದಾರೆ ನಾವು ಆಚೆ ಬರಂಗಿಲ್ಲ ಹೋಗಂಗಿಲ್ಲ ಒಂತರ ನೋಡೋದು ನಮ್ಮನ್ನ ಅಪ್ಪಗೆ ಮಾತಾಡೋದು ಅವಳು ಹೇಳ್ತಾಳೆ ನೋಡಿ ಸುಳ್ಳೆ ಮುಂಡೆ ಕೆಟ್ಟ ಮಾತುಗಳೇ ಮಾತಾಡೋದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಸಿಸಿಟಿವಿ ಅಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆ ಮಹಿಳೆ ಗುಡಿಸ್ತಾ ಇದ್ರು ಇವರೆಲ್ಲ ಬಂದು ಏನೋ ಅಲ್ಲಿ ಗಲಾಟೆ ಮಾಡ್ತಿದ್ದಾರೆ ಕಿರಿಕ್ ತೆಗೆದಿದ್ದಾರೆ ಅಂತ ಸದ್ಯ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ಈಗ ತನಿಖೆ ಸ್ಟಾರ್ಟ್ ಮಾಡಿದಾರಾ ಫೈನ್ ಮತ್ತೊಮ್ಮೆ ಸಂಪರ್ಕ ಮಾಡೋಣ ನಮ್ಮ ರಿಪೋರ್ಟರ್ನ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಈಗ ಮಹಿಳೆಯರಿಬ್ರು ಮಾತಾಡ್ತಾ ಇದ್ರು ಮಾಧ್ಯಮದ ಮುಂದೆ ಯಾವ್ಯಾವ ತರ ಅವಾಚ್ಯ ಪದಗಳಿಂದ ಅವರು ನಿಂದಿಸಿದ್ದಾರೆ ಅಂತೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ನಾನು ಕೇಳ್ತಾ ಇದ್ದೆ ಆ ಮೇಲ್ನೋಟಕ್ಕೆ ಆ ಸಿಸಿಟಿವಿ ಫುಟೇಜ್ ನೋಡಿದಾಗ ಆ ಮಹಿಳೆ ಗುಡಿಸ್ತಾ ಇದ್ರು ಒಂದು ಟೀಮ್ ಬರುತ್ತೆ ಅಲ್ಲಿ ಕಿರಿಕ್ ಸ್ಟಾರ್ಟ್ ಮಾಡಿದ್ದಾರೆ ಸದ್ಯ ಕಂಪ್ಲೇಂಟ್ ಕಾಪಿಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ಏನು ಆಕ್ಷನ್ ತಗೊಂಡಿದ್ದಾರೆ ಕಂಪ್ಲೇಂಟ್ ಆಧರಿಸಿ ಶಮಿತಾ ಈಗಾಗಲೇ ಏನೊಂದು ಸ್ನೇಹಿತ ಹಾಗೂ ಇತರ ಏಳು ಜನ ವಿರುದ್ಧ ಏನೊಂದು ಎಫ್ಐಆರ್ ದಾಖಲಾಗಿದೆ ಮಹಾಲಕ್ಷ್ಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಹಳ್ಳೆಗೊಳಗಾದವರು ಅವ್ರನ್ನ ವೈದ್ಯಕೀಯ ತಪಾಸಣೆ ಕೂಡ ಕರ್ಕೊಂಡು ಹೋಗಿದ್ರು ಅಲ್ಲೂ ಕೂಡ ಪ್ರೂವ್ ಆಗಿದೆ ಇಬ್ಬರ ಮೂರು ಜನ ಸೇರ್ಕೊಂಡು ಹಲ್ಲೆ ಮಾಡಿರೋದು ಯಾಕೆಂತ ಹೇಳಿದ್ರೆ ನೀವು ಕೂಡ ವಿಷಯದಲ್ಲಿ ನೋಡ್ತಿರ್ಬೋದು ಏನೊಂದು ಆರೋಪ ಮಾಡ್ತಿರ್ತಕ್ಕಂತ ಏನ್ ಕೆಲಸ ಹಾಕಿದ್ರೆ ಆಕೆಯ ಕೈ ಹಾಗೂ ಮತ್ತು ಎದೆ ಭಾಗದಲ್ಲಿ ಹೊಡೆದಿರೋದು ಮತ್ತೆ ಬಟ್ಟೆ ಹರಿದಿರೋದು ಕೂಡ ಆಗಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನೊಂದು ಐಪಿಸಿ ಸೆಕ್ಷನ್ 354 ಅಂದ್ರೆ
ಮಹಿಳೆ ಗೌರವಕ್ಕೆ ಧಕ್ಕೆ ಹಾಗೂ ಈ 323 ಕೈಯಿಂದ ಹಲ್ಲೆ ನಡೆಸಿರೋದು ಜೊತೆಗೆ ಅತಿಕ್ರಮ ಪ್ರವೇಶ 448 ಇನ್ನೊಂದು ಐಬಿ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಪೊಲೀಸರು ಅವರನ್ನ ವಿಚಾರಣೆ ಕೈಗೊಳ್ಳಕ್ಕೆ ಕರೆಯದಾಗ ಯಾರು ಕೂಡ ಅಪೋಸಿಷನ್ ಅಂದ್ರೆ ಏನೊಂದು ಸೌಂದರ್ಯ ಕುಟೀರ ಅಂತ ಏನಿದೆ ಮನೆ ಅದ್ರೊಳಗಡೆ ಇರ್ತಕ್ಕಂಥ ಸೌಂದರ್ಯ ಜಗದೀಶ್ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಮನೆಯಿಂದ ನಾಪತ್ತೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಈಗಾಗಲೇ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅವರನ್ನ ಹುಡುಕಾಟ ಲೊಕೇಶನ್ ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಶಮಿತಾ ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ. ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಈ ಕೇಸ್ ಅಂತ ನೋಡ್ಬೇಕಾಗತ್ತೆ. ಈಗ ಎಫ್ಐಆರ್ ದಾಖಲಾಗಿದೆ. ಅಪ್ಪು ಪಪ್ಪು ಖ್ಯಾತಿಯ ಸ್ನೇಹಿತೇಶ್ ಜೊತೆಗೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಸಾಕ್ಷ್ಯ ಅಂತ ಒಂದು ಸಿಸಿಟಿವಿ ಫುಟೇಜ್ ಅದನ್ನ ನಾವು ಪ್ಲೇ ಮಾಡಿ ತೋರಿಸ್ತಾ ಇದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ. ಈತನೇ ಸ್ನೇಹಿತೇಶ್. ಈತ ತನ್ನ ಬೌನ್ಸರ್ಗಳ ಜೊತೆ ಸೇರಿಕೊಂಡು ಇಬ್ರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪ ಇರೋದು. ಮನೆ ಒಳಗೂ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಹಿಳೆಯರ ಮೇಲೆ ಕೈ ಮಾಡಿದ್ದಾರೆ ಅಂತ ಆರೋಪ ಇದೆ. ಹಾಗಾಗಿ ಎಫ್ಐಆರ್ ಗೆ ದಾಖಲಾಗಿದೆ. ಸೊ ಈ ಸಿಸಿಟಿವಿ ಫುಟೇಜ್ ಆಧರಿಸಿ ಮತ್ತೆ ಮಹಿಳೆಯರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಆಧರಿಸಿ ಪೊಲೀಸರು ಯಾವ ಥರ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇದ್ರ ಜೊತೆಯಲ್ಲಿ ಈಗ ಮಹಿಳೆಯರು ಏನು ಹೇಳಿದರೆ ಕೇಳಿಸ್ಕೊಂಡು ಇನ್ನು ಅವ್ರ ವರ್ಷನ್ ಏನಿದೆ ಅಂತ ಅದು ಸಮರ್ಥನೆ ಸಿಗಬೇಕಾಗುತ್ತೆ, ಕ್ಲಾರಿಫಿಕೇಶನ್ ಸಿಗಬೇಕಾಗುತ್ತೆ.